ಪ್ರೇಮಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಸುಲಿಗೆ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಮೀಸೆ ಮೂಡದ ಕಾಲು ಕೆಜಿ ಮೂಳೆ ಮಾಂಸವಿಲ್ಲದಂತಹ ಅಮಾಯಕರಂತೆ ಕಾಣುವಂತಹ ಈ ಆರೋಪಿಗಳೇ ಬಂಧಿತರು. ಇವರು ಪ್ರೇಮಿಗಳ ಪಾಲಿನ ಯಮದೂತರು. ಪ್ರತ್ಯೇಕವಾಗಿ ಓಡಾಡ್ತಾ ಇದ್ದಂತಹ ಜೋಡಿಗಳನ್ನೇ ಟಾರ್ಗೆಟ್ ಮಾಡಿ ಅವರ ವಿಡಿಯೋವನ್ನ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತಹ ಈ ಆರೋಪಿಗಳನ್ನ ಗೋಕುಲ ರಸ್ತೆ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ರಾಹುಲ್, ಅನಿಲ್ ಕುಮಾರ್, ನಂದೀಶ್, ಅವಿನಾಶ್ ಬಂಧಿತರು. ಹುಬ್ಬಳ್ಳಿ ಹೊರವಲಯದ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ದಂತಹ ಪ್ರೇಮಿಗಳನ್ನ ಇವರು ಬೆದರಿಸ್ತಾ ಇದ್ರು. ಅಲ್ಲದೆ ಪ್ರೇಮಿಗಳೊಂದಿಗೆ ಅನುಚಿತವಾಗಿ ವರ್ತಿಸ್ತಾ ಇದ್ರು. ಅನಂತರ ಪ್ರೇಮಿಗಳ ಬಳಿ ಇದ್ದಂತಹ ಮೊಬೈಲ್, ಹಣ, ಚಿನ್ನಾಭರಣವನ್ನ ದೋಚಿ ಪರಾರಿ ಆಗ್ತಾ ಇದ್ರು ಎನ್ನಲಾಗಿದೆ. ಇವರಿಂದ ಮೋಸಕ್ಕೆ ಒಳಗಾದಂತಹ ಹಲವಾರು ಜೋಡಿಗಳು ಮರ್ಯಾದೆ ಗೌರವಕ್ಕೆ ಅಂಜಿ ಪೊಲೀಸ್ ಠಾಣೆ ಬೆಟ್ಟಿಲು ಏರಿರಲಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಧಾರಾವತಿ ಹನುಮಪ್ಪನ ದರ್ಶನಕ್ಕೆ ತೆರಳಿದಂತಹ ಪ್ರೇಮಿಗಳನ್ನ ಈ ಗ್ಯಾಂಗ್ ಟಾರ್ಗೆಟ್ ಮಾಡಿ ಬೆದರಿಸಿ ಅವರ ಬಳಿ ಇದ್ದಂತಹ ಹಣ, ಪರ್ಸ್, ಆಧಾರ್ ಕಾರ್ಡ್ ಅನ್ನ ಕಸಿದುಕೊಂಡು ಪರಾರಿಯಾಗಿದ್ರು. ಘಟನೆಯ ನಂತರ ಯುವಕ ಗೋಕುಲ ರಸ್ತೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಂತಹ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.